केंद्र सरकार आदेश होरडिदे एल्लो ओंद कडे ननगे न्याय सिक्के बिड्तु अंत हेळि नानु नालक्कु तिंगळु कूड नावेल्लू एनन्नू यारन्नू प्रश्नसल्ल ಈ ತರ ಯಾವಾಗ ವಿಡಿಯೋ ವೈರಲ್ ಆಗುತ್ತೆ ಆಗ ನಾನು ಕೇಳ್ತೀನಿ ಅವರಿಗೆ ಏನಂತ ಸರ್ ಈ ತರ ಆಗ್ತಿದೆಯಲ್ಲ ಅವಾಗ ಅವರು ನನಗೆ ಹೇಳ್ತಾರೆ ವರ್ಗಾವಣೆ ಆಗೋಗಿದೆ ಅಂತ ಹೇಳ್ತಾರೆ ಸೋಮವಾರ ಟಿವಿ ಅಲ್ಲಿ ಅವರೇ ಹೇಳ್ತಾರೆ ವರ್ಗಾವಣೆ ಆಗಿದೆ ಅಂತ ಹೇಳಿ ಆಮೇಲೆ ಎಲ್ಲೋ ಒಂದಕಡೆ ನನಗೆ ಅನ್ಸುತ್ತೆ ವರ್ಗಾವಣೆ ಆಗಿದೆ ವರ್ಗಾವಣೆ ಬೇಡ ಸರ್ ನಮಗೆ ಸಸ್ಪೆಂಡ್ ಬೇಕು ಅಂತಾನೆ ಅವತ್ತು ದಿನನಿತ್ಯ ಪೂರ ನಾವು ನಿಮ್ಮ ಟಿವಿ ಮಾಧ್ಯಮವರ ಸಹಾಯದಿಂದಾನೇ ನಾವು ಅಲ್ಲಿ ಕೇಳ್ಕೊತೀವಿ ಅದಾದ ಮೇಲೆ ಮಂಗಳವಾರ ಸಂಜೆ ನಾನು ಅವರ ಹತ್ರ ಹೋಗೋದು ಆವಾಗ ಹೋದಾಗ ಬೆಂಗಳೂರಲ್ಲೇನೆ ಇದೆಲ್ಲ ನಡೆದಿರೋದು ನಾನು ಕೇಳ್ತೀನಿ ಅವರಿಗೆ ಸರ್ ನಾನು ಅಲ್ಲೂ ಕೂಡ ಅವರ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಅಂತ ಹೇಳಿದಾಗ್ಲೂ ಕೂಡ ಹೋಗಿದ ಕೂಡಲೇ ನಾನು ಎಲ್ಲೂ ಕೂಡ ಅವರಿಗೆ ಏನು ಹೇಳಲ್ಲ ಫಸ್ಟ್ ನಾನು ಕೇಳಿದೆ ಸರ್ ನಿಮ್ಮ 10 ನಿಮಿಷ ಟೈಮ್ ಕೊಡಿ ನನಗೆ ಅಂತ ಆವಾಗ ಅವರು ಹೇಳ್ತಾರೆ ಇಲ್ಲಮ್ಮ ನನ್ನತ್ರ ಟೈಮ್ ಇಲ್ಲ ಅಂತ ಸರ್ ಮಾರ್ನೆ ನಾಳೆನಾದರೂ ಕೊಡಿ ಅಂತೀನಿ ಇಲ್ಲಮ್ಮ ನಾನು ಸ್ವಲ್ಪ ಬಿಜಿ ಇದೀನಿ ಎಲ್ಲ ಹೋಗಬೇಕು ಅಂತ ಸರಿ ಬಿಡಿ ಸರ್ ಅಂತ ನಾನು ಹೇಳ್ತೀನಿ ಆದ್ರೆ ನನ್ನ ಜೊತೆಲಿ ಬಂದಿರೋರು ಇರ್ತಾರೆ ಇಲ್ಲ ಅವರು ಈ ತರ ನಿಮಗೆ ಮನವಿ ಕೊಡಕ ಬಂದಿದ್ದಾರೆ ನಾನು ಹೇಳ್ತೀನಿ ಎಲ್ಲೂ ಕೂಡ ಮನವಿ ಕೊಡಕ ಬಂದಿ ಮನವಿ ಕೊಡೋದಕ್ಕಿಂತ ಮೊದಲು ನನಗೆ ಒಂದು ಕ್ಲಾರಿಟಿ ಬೇಕು ಅವರಿಗೆ ವರ್ಗಾವಣೆ ಬೇಡ ಸರ್ ಅವರಿಗೆ ನೀವು ಸಸ್ಪೆಂಡ್ ಮಾಡಿ ಅಂತ ಹೇಳಿ ಅವಾಗ ಅವರು ಹೇಳ್ತಾರೆ ಎಲ್ಲದನ್ನೂ ನಾವು ಹೇಳಕಾಗಲ್ಲ ಮತ್ತೆ ಬೇಗ ಬೇಗ ಕ್ರಮ ಕೈಗೊಳ್ಳಕಾಗಲ್ಲಮ್ಮ ಇದೆಲ್ಲ ಗೊತ್ತೊಂದು ಕೆಲವೊಂದು ಗಟ್ಟಿ ದೊನೆಯಲ್ಲಿ ಮೊದಲೇ ನನ್ನ ಮನಸ್ಥಿತಿ ತುಂಬ ತಮ್ಮನ್ ಕಳ್ಕೊಂಡು ಈ ತರ ವಿಡಿಯೋಸ್ ಎಲ್ಲ ನೋಡಿ ಎಲ್ಲೋ ಒಂದಕಡೆ ನಾನು ಸುಕ್ಕಾಬಟೆ ನಂದಿರ್ತೀನಿ ಅವರ ಗಟ್ಟಿ ದೊನೆಯಲ್ಲಿ ಮಾತಾಡಿದಾಗ ಎಲ್ಲೋ ಒಂದಕಡೆ ತುಂಬಾನೇ ಬೇಜಾರಾಗುತ್ತೆ ನನಗೆ ಎಲ್ಲಿ ಬಂದ್ರು ನಮಗೆ ಯಾರು ಈ ತರನೇ ಮಾತಾಡ್ತಾರೆ ಯಾಕಂದ್ರೆ ನೋಡಿ ಸರ್ ಸಾವಿನ ಮನೆಯಲ್ಲೂ ಕೂಡ ನಾವು ಯಾರೊಬ್ಬರಿಗೂ ಕೂಡ ನಾವು ನಮ್ಮ ಮನೆಗೆ ಬಂದಾಗ ತುಂಬಾನೇ ಶಾಂತ ರೀತಿಯಲ್ಲಿ ವರ್ತಿಸ್ಕಳಿಸ್ತೀವಿ ನಾವು ಅವರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಸರ್ ಎಲ್ಲೋ ಹೋದಾಗ ಅವರು ಎರಡು ಸಮಾಧಾನ ಮಾತಾಡಿ ನನ್ನನ್ನು ಕಳಿಸ್ಬಿಟ್ಟಿದ್ರೆ ನಾನು ಅಲ್ಲಿ ಅವರಿಗೆ ಪ್ರಶ್ನಿಸ್ತಾನೆ ಇರಲಿಲ್ಲ ಅವರು ನನಗೆ ಆ ತರ ಗಟ್ಟಿ ದೊನಿಯಲ್ಲಿ ಮಾತಾಡೋದು ಇರ್ತಿರ್ಲಿಲ್ಲ ಹಾ ಏನು ಆಗ್ತಿದೆ ಅನ್ನೋದು ಅಷ್ಟೇ ಸರ್ ನಂದು ಇಲ್ಲಿ ನನ್ನ ನಾನು ಹಾ ತಕ್ಕ ಶಿಕ್ಷೆ ಆಗಬೇಕು ಯಾಕಂದ್ರೆ ಸಸ್ಪೆಂಡ್ ಮಾಡ್ತೀವಿ ನಾವು ನಿಜ ಈಗ ಸಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ ಎಲ್ಲೋ ಇನ್ನೊಬ್ಬರ ಅಧಿಕಾರಿಗಳಿಗೆ ನಾವು ಈ ತರ ಕೆಲಸ ಮಾಡಬಾರದು ಅನ್ನೋದು ಬರುತ್ತೆ ವರ್ಗಾವಣೆ ಅಂದಾಗ ಏ ಇಷ್ಟೇ ತಾನೇ ಬಿಡು ಅನ್ನೋದು ಬರುತ್ತೆ ಶಿಕ್ಷೆ ಕೊಡಕ್ಕೂ ವರ್ಗಾವಣೆ ಮಾಡಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತಲ್ವಾ ಸರ್ ನನ್ನ ಕೂಗು ನಾನು ಇನ್ನೂ 10 ಸಲ ಕೂಗಿ ಕೂಗಿ ಹೇಳ್ತಾ ಇದೀನಿ ನನ್ನ ಸ್ವಾರ್ಥತೆ ಇಲ್ಲೇನೂ ಇಲ್ಲ ನನಗೆ ನನಗೇನು ನನ್ನ ತಮ್ಮನ ಸಾವಿಗೆ ನ್ಯಾಯ ಬೇಕು ನನಗೆ ವರ್ಗಾವಣೆ ಮಾಡಿದಿರಾ ಅಥವಾ ಸಸ್ಪೆಂಡ್ ಮಾಡ್ತೀರಾ ತನಿಗೆ ಏನು ನಡೆಯುತ್ತಿದೆ ಅನ್ನೋ ಅಷ್ಟು ಬಿಟ್ರೆ ನನ್ನ ಕೂಗು ಇನ್ನಿಗೆ ಯಾರ ಮೇಲೂ ಇಲ್ಲ ಸರ್ ಸರ್ ಅವ್ರು ಪರವಾಗಿಲ್ಲ ಸರ್ ಅವ್ರು ದೊಡ್ಡವರು ಅವ್ರು ಹೊಡಿಲಿ ಒಂದು ಹುಡುಗಿ ಬಂದಿದ್ದಾಳೆ ರಾತ್ರಿ 8 ಗಂಟೆ ಅವಳನ್ನ ನಿಲ್ಲಿಸಿ ಮಾತಾಡಿಸೋ ಅಷ್ಟು ಇಲ್ಲದೇ ಇದ್ರೂ ತೊಂದರೆ ಇಲ್ಲ ಯಾಕಂದ್ರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿರ್ತಾಳೆ ಒಬ್ಬಳ ಅಕ್ಕ ಅವನ ಅಕ್ಕ ಅಂತ ಅಕ್ಕನಿಗೆ ಎಲ್ಲೋ ನೀವು ಬಿಜೆಪಿ ಕಚೇರಿ ಮುಂದೆ ಹೋಗ್ತಾ ರೋಡ್ ಅಲ್ಲಿ ನಿಲ್ಲಿಸಿ ನೀವು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರೆ ಯಾರಿಗೆ ಕೇಳೋಣ ಒಂದು ಹುಡುಗಿ ಆಗಿ ನೀವೇ ಹೇಳಿ ಒಂದು ಹುಡುಗಿಗೆ ಹಂಗಂದ್ರೆ ಬಾಮ್ಮ ಇಲ್ಲಿ ಅಶ್ವಿನಿ ಕುತ್ಕೋ ನಾನು ಅಲ್ಲಿ ಪರಿಚಯ ಕೂಡ ಮಾಡ್ಕೋತೀನಿ ಏನಂತ ಹರ್ಷನ್ ಅಕ್ಕ ಅಶ್ವಿನಿ ಅಂತಾನೆ ಪರಿಚಯ ಮಾಡ್ಕೋತೀನಿ ಹೋಗು ಪುಟ್ಟ ನೀನು ನಾನು ನೋಡ್ಕೋತೀನಿ ನಾನು ಇದೀನಲ್ವಾ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ಆಮೇಲೆ ಹೇಳ್ತಾರೆ ಅವರು ನನ್ನ ಬ್ರದರ್ನ ಕಳ್ಕೊಂಡಿರೋ ಅಷ್ಟು ನೋವು ನನಗೂ ಇದೆ ಅಂತ ನೀವು ಕಿರ್ಚಾಡಿದ್ರೆ ನಿಮ್ಮನೆ ಮಗಳಿಗೆ ನೀವು ಹೀಗೆ ಕಿರ್ಚಾಡ್ತೀರಾ ನೋವು ಆಗತ್ತಲ್ವಾ ಸರ್ ಒಬ್ಳೇ ಬರ್ತೀನಿ ಸರ್ ವಾಪಸ್ ಆಟೋ ಹತ್ತಕ್ಕೆ ನಾನು ಯಾರು ಕೂಡ ಕರೀತಾರೆ ಬಾಮ್ಮ ಬಾಮ್ಮ ನೀನು ಮನವಿ ಪತ್ರ ಕೊಡು ಮನವಿ ಪತ್ರ ಏನು ಕೊಡ್ಲಿ ನಾನು ನನಗೆ ಕ್ಲಿಯಾರಿಟಿ ಬೇಕು ನನ್ನ ನಾನು ನಾನು ಇನ್ನೊಂದ್ಸಲ ಎಲ್ಲರಿಗೂ ಕ್ಲಿಯರ್ ಮಾಡ್ತಾ ಇದ್ದೀನಿ ನನಗೆ ಯಾರ ವಿರುದ್ಧವೂ ಕೂಡ ನಾನು ಧ್ವನಿ ಎತ್ತುತ್ತಿಲ್ಲ ನನಗೆ ನನ್ನ ತಮ್ಮನ ಸಾವಿದ ಈ ತರ ವಿಡಿಯೋಸ್ ಬಂದಿದೆ ನನಗೆ ಇದಕ್ಕೆ ನ್ಯಾಯ ಬೇಕಷ್ಟೆ